ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಇತ್ತೀಚೆಗಷ್ಟೇ ಖಿಲಾಡಿಯೋ ಕಾ ಖಿಲಾಡಿ ಚಿತ್ರದ 25ನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಂಡಿದ್ರು. ಅಕ್ಷಯ್ ಕುಮಾರ್ ಸಿನಿ ಜೀವನಕ್ಕೆ ಒಂದೊಳ್ಳೆ ಮೈಲೇಜ್ ತಂದುಕೊಟ್ಟ ಸಿನಿಮಾ ಇದಾಗಿತ್ತು. 25ನೇ ವರ್ಷದ ಸಂಭ್ರಮಾಚರಣೆ ಸಮಯದಲ್ಲಿ WWE ಸೂಪರ್ ಸ್ಟಾರ್ ಅಂಡರ್ಟೇಕರ್ ಮತ್ತು ಅಕ್ಷಯ್ ಕುಮಾರ್ ಫೈಟ್ ಬಗ್ಗೆ ಮೀಮ್ಸ್ಗಳು ವೈರಲ್ ಆಗಿದ್ವು. WWE ಸೂಪರ್ ಸ್ಟಾರ್ ಅಂಡರ್ಟೇಕರ್ ಅವರನ್ನು ಸೋಲಿಸಿದ ಕೆಲವೇ ಕೆಲವು ಮಂದಿಗಳಲ್ಲಿ ಅಕ್ಷಯ್ ಕುಮಾರ್ ಕೂಡ ಒಬ್ಬರು ಎನ್ನುವ ಮೀಮ್ಸ್ಗಳು ಎಲ್ಲರ ಗಮನವನ್ನು ಸೆಳೆದಿತ್ತು. ಇನ್ನು ಈ ಮೀಮ್ಸ್ ಅನ್ನು ಶೇರ್ ಮಾಡಿ ಅಕ್ಷಯ್ ಕುಮಾರ್ ನಿಜಕ್ಕೂ ನಾನು ಅಂಡರ್ಟೇಕರ್ ಜೊತೆ ಸೆಣಸಿಲ್ಲ, ವ್ರೆಸ್ಲರ್ ಬ್ರಿಯಾನ್ ಲೀ ಅವರು ಅಂಡರ್ಟೇಕರ್ ಆಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಅಂತ ಹೇಳಿದ್ರು. ಈ ಪೋಸ್ಟ್ WWE ಅಂಡರ್ಟೇಕರ್ ಗಮನವನ್ನ ಸೆಳೆದಿದೆ. ಅಕ್ಷಯ್ ಕುಮಾರ್ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿದ ಅಂಡರ್ಟೇಕರ್, ಆಹಾ, ನೀವು ರಿಯಲ್ ಪಂದ್ಯಕ್ಕೆ ಸಿದ್ಧರಾದಾಗ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಅಂಡರ್ಟೇಕರ್ ಕಮೆಂಟ್ಗೆ ಪ್ರತಿಕ್ರಿಯೆ ನೀಡಿರುವ ಅಕ್ಷಯ್ ಕುಮಾರ್, ಮೊದಲು ನನ್ನ ವಿಮೆಯನ್ನ ಪರಿಶೀಲನೆ ಮಾಡ್ತೀನಿ, ಬಳಿಕ ಹಿಂತಿರುಗೋಣ ಬ್ರೋ ಅಂತ ತಮಾಷೆಯ ಉತ್ತರವನ್ನ ನೀಡಿದ್ದಾರೆ. ಇಬ್ಬರ ಮಾತುಕತೆಯ ಸ್ಕ್ರೀನ್ಶಾಟ್ ಅನ್ನು ತೆಗೆದು WWE ಇಂಡಿಯಾ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿ ರಿಯಲ್ ಅಂಡರ್ಟೇಕರ್ ಮತ್ತು ಅಕ್ಷಯ್ ಕುಮಾರ್ ನಡುವೆ ರಿಯಲ್ ಪಂದ್ಯ ನಡೆಯಲಿ ಅಂತ ಬರೆದುಕೊಂಡಿದ್ದಾರೆ. ಅಕ್ಷಯ್ ಕುಮಾರ್ ಮತ್ತು ಅಂಡರ್ಟೇಕರ್ ಮಾತುಕತೆಗೆ ಅಭಿಮಾನಿಗಳು ಮೆಚ್ಚುಗೆಯನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಡರ್ಟೇಕರ್ ನಿಜವಾದ ಹೆಸರು ಮಾರ್ಕ್ಸ್ ಕ್ಯಾಲ್ವೆ. WWE ಸೂಪರ್ ಸ್ಟಾರ್ಗಳಲ್ಲಿ ಅಂಡರ್ಟೇಕರ್ ಕೂಡ ಒಬ್ಬರು. 1990ರಲ್ಲಿ WWEಗೆ ಪದಾರ್ಪಣೆ ಮಾಡಿದ ಅಂಡರ್ಟೇಕರ್ 30 ವರ್ಷಗಳ ಸುದೀರ್ಘ ಕಾಲ ಕುಸ್ತಿಪಟುವಾಗಿ ಸೆಣಸಾಡಿದ್ದಾರೆ. ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವ ಅಂಡರ್ಟೇಕರ್ 2020ರಲ್ಲಿ ವೃತ್ತಿಪರ ಕುಸ್ತಿಯಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಇವರ ನಿವೃತ್ತಿ ಅಭಿಮಾನಿಗಳಿಗೆ ಭಾರೀ ನಿರಾಸೆಯನ್ನು ಸಹ ಮೂಡಿಸಿತ್ತು.